ಸರ್ ನಿಮ್ಮದು ಎರಡು ಪಬ್ಲಿಕ್ ಲೈಫು ಒಂದು ಜರ್ನಲಿಸ್ಟ್ ಆಗಿ ಒಂದು ಪಬ್ಲಿಕ್ ಲೈಫು ಇನ್ನೊಂದು ಆಗಿ ಎರಡು ಡೆಕೇಡು ಒಂದು ಡೆಕೆಡಲ್ಲಿ ಕಂಪ್ಲೀಟ್ ಆಗಿ ಒಂದು ಡೆಕೆಡನ್ನು ಕಂಪ್ಲೀಟ್ ಮಾಡಿದ್ರ ಈಗ ಮತ್ತೊಂದು ಡೆಕೆಡನ್ನು ಸರ್ವಿಸ್ ಓರಿಯೆಂಟಲ್ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ರ ಯಾವುದು ಬೆಸ್ಟ್ ಅನಿಸುತ್ತೆ ಹೇಗೆ ಅನಿಸುತ್ತೆ ಸರ್ ಎಕ್ಸ್ಪೀರಿಯನ್ಸು ನನಗೆ ಎರಡೂ ಕೂಡ ಇಷ್ಟನೇ ಆದರೆ ಒಂದು ಕ್ಷೇತ್ರನೂ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಆದಮೇಲೆ ಹಳೆ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋಲ್ಲ ಅಯ್ಯೋ ಅಲ್ಲೇ ಚೆನ್ನಾಗಿತ್ತೇನೋ ಆ ಥರ ಭಾವನೆ ನನಗೆ ಯಾವತ್ತೂ ಬರೋಲ್ಲ ನಾನು ಈ ಕ್ಷೇತ್ರದಲ್ಲಿದ್ದೀನಿ ಇನ್ನೊಂದು ಐದು ವರ್ಷ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಇಲ್ಲಿ ಒಂದು ಕೆಲವೊಂದು ಗುರಿ ಉದ್ದೇಶ ಸಂಕಲ್ಪಗಳ್ ಇಟ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಆ ಯೋಚನೆಯಲ್ಲಿ ನಾನಿದ್ದೀನೇ ಹೊರತು ನನಗೆ ಬೇರೆ ಎರಡರಲ್ಲಿ ಯಾವುದು ಬೆಟ್ರು ಅಂತ ಹೇಳ್ಬಿಟ್ಟು ನಾನು ಕಂಪೇರ್ ಮಾಡೋಕ್ಕೂ ಹೋಗೋಲ್ಲ ನನಗೆ ಪಾಲಿಟಿಕ್ಸಲ್ಲಿ ನನಗೆ ಆ್ಯಕ್ಚುಲಿ ಭಾಳ ಜನರ ಜೀವನದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ಮತ್ತು ಅವಕಾಶ ಇಲ್ಲಿದೆ ಹಾಗೆ ನಾನು ಭಾಳ ಖುಷಿಯಾಗಿ ಇದ್ದೀನಿ ಸರ್ ಜರ್ನಲಿಸ್ಟ್ ಆಗಿ ಸಮಾಜ ನೋಡ್ತಾ ಇದ್ದಿದ್ದಕ್ಕೂ ಪೊಲಿಟಿಷಿಯನ್ಸ್ ಆಗಿ ಸಮಾಜ ನೋಡ್ತಾ ಇದ್ದಕ್ಕೂ ವ್ಯತ್ಯಾಸ ಕಾಣಿಸ್ತದೆ ಸರ್ ಜರ್ನಲಿಸ್ಟಾಗಿ ನಾನು ಜನರ ಪರವಾಗಿ ಒಂದು ಧ್ವನಿ ಎತ್ಬೋದು ಅವರ ನೋವಿಗೆ ನಾನೊಂದು ಆಗ್ಬೋದು ಆದರೆ ಆ ನೋವಿಗೆ ಸ್ಪಂದನೆ ಕೊಡುವಂತಹ ಶಕ್ತಿಯಾಗಲಿ ಅವಕಾಶಗಳಾಗಲಿ ನನಗಿರಲಿಲ್ಲ ಆದರೆ ಇಲ್ಲಿ ಪಾಲಿಟಿಷಿಯನ್ ಆದಮೇಲೆ ನನ್ನೊಳಗಿನ ಪತ್ರಕರ್ತ ಜನರ ನೋವಿಗೆ ಧ್ವನಿಯಾಗೋ ಜೊತೆಗೆ ಆ ನೋವಿಗೆ ಸ್ಪಂದಿಸುವಂತಹ ಶಕ್ತಿಯನ್ನು ನನ್ನೊಳಗಿನ ರಾಜಕಾರಣಿಗೆ ಕೊಟ್ಟಿದ್ದೇನೆ ಹಾಗಾಗಿ ನನಗೊಂಥರ ಇದು ಎರಡೂ ಒಂದು ಅವಕಾಶಗಳು ನನಗೆ ಲಭ್ಯವಾಗಿರುವಂಥದ್ದು ಒಂದು ಒಂದು ವಿಶೇಷವಾದಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ ಇಲ್ಲಿ ನಾನು ಜನಕ್ಕೆ ಆ್ಯಕ್ಚುಲಿ ಹೋಗಿ ಅವರಿಗೆ ಸಹ ಸಹಾಯ ಮಾಡುವಂತಹ ಅವರ ಕಷ್ಟಗಳನ್ನು ದೂರ ಮಾಡುವಂತಹ ಅಥವಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅವಕಾಶ ಇಲ್ಲಿ ಲಭ್ಯವಾಗಿದೆ ಸರ್ ಸಹಜವಾಗಿ ಗೊತ್ತಿರೋ ಊರಲ್ಲೇ ರಾಜಕಾರಣ ಮಾಡೋದು ಕಷ್ಟ ಈ ಊರಿಗೆ ಬಂದಾಗ ನೀವು ಮೊದಲನೇ ದಿವಸ ನಾನು ಹೊತ್ತು ಇದೇ ಥರ ನಿಮ್ಮನ್ನು ಮಾತನಾಡ್ಸೋಕ್ಕೆ ಬಂದಾಗ ಹೇಳಿದ್ದ ಮಾತು ನೀವು ನನ್ನ ಓದುಗರೇ ನನ್ನ ಮತದಾರರು ಅನ್ನೋ ಮಾತನ್ನು ಹೇಳಿದ್ರಿ ಯಾರಿಗೂ ಗೊತ್ತಿಲ್ಲದೆ ಬಂದಂಥ ಪ್ರತಾಪ್ ಸಿಂಹ ಹತ್ತು ವರ್ಷದಲ್ಲಿ ಇಡೀ ಮೈಸೂರು ಕೊಡುಗೆ ಗೊತ್ತಾಗಿದ್ದಾರೆ ಹತ್ತು ವರ್ಷದ ಒಂದು ರಿಪೋರ್ಟ್ ಕಾರ್ಡನ್ನು ನೀವು ಬಿಡುಗಡೆ ಮಾಡಿದ್ದೀರಾ ಅದರಲ್ಲಿ ಅರವತ್ತ್ನಾಲ್ಕು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ದೀರಾ ಅದರಲ್ಲಿ ನಾಲ್ಕು ಆಗಬೇಕು ಇನ್ನು ಅರುವತ್ತು ಆಗಿದೆ ಅಂತ ಹೇಳಿದಿರ ಟೋಟಲ್ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕೋಟಿಯಷ್ಟು ಅನುದಾನವನ್ನು ನೀವು ಮೈಸೂರು ಕೊಡುಗೆ ತಂದಿದ್ದೀರಾ ಹೇಗನ್ಸುತ್ತೆ ಸರ್ ರಿಪೋರ್ಟ್ ಕಾರ್ಡ್ ಈಗ ಸಾಮಾನ್ಯವಾಗಿ ಚುನಾವಣೆ ಬಂದಾದ ಕೂಡಲೇ ನಾವು ಏನು ಮಾಡ್ತೀವಿ ಅಂತೇಳಿ ಹೇಳಿದರೆ ವಿರೋಧ ಪಕ್ಷದಲ್ಲಿತ್ತು ಅಂತಂದರೆ ನಾವೇನು ಮಾಡ್ತೀವಿ ನಮ್ಮನ್ನು ಅಧಿಕಾರಕ್ಕೆ ತಂದರೆ ಇಂತಿಂಥ ಕೆಲಸಗಳ್ನ ಮಾಡ್ತೀವಿ ಅಂತ ಹೇಳಿ ನಾವು ಭರವಸೆ ಕೊಟ್ಟು ಚುನಾವಣೆಗೆ ಹೋಗ್ತೀವಿ ಒಂದು ವೇಳೆ ನಾವು ಅಧಿಕಾರದಲ್ಲಿದ್ದೀವಿ ಅಂತಂದರೆ ಯಾವ ಕೆಲಸವನ್ನು ಮಾಡಿದ್ದೀವಿ ಇನ್ನೈದು ವರ್ಷ ಕೊಟ್ಟರೆ ಇನ್ಯಾವ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಜನರಿಗೆ ಮುಂದೆ ನಾವು ಮಾಡಿರೋ ಕೆಲಸವನ್ನು ಪಟ್ಟಿನ ಕೊಟ್ಟು ನಾವು ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ನಾನು ಹತ್ತು ವರ್ಷದಿಂದ ಈ ಕ್ಷೇತ್ರದ ಸಂಸದನಿದ್ದೀನಿ ಹಾಗಾಗಿ ಈ ಹತ್ತು ವರ್ಷಗಳಲ್ಲಿ ನಾನು ಏನೇನು ಕೆಲಸವನ್ನು ಮಾಡಿದ್ದೀನಿ ಅನ್ನೋ ಒಂದು ರಿಪೋರ್ಟ್ ಕಾರ್ಡನ್ನು ಕೊಟ್ಟಿದ್ದೀನಿ ಇವತ್ತು ಒಂದು ಹಿಂದೂ ಪತ್ರಿಕೆಯಲ್ಲೂ ಕೂಡ ಒಂದು ವರದಿನೂ ಕೂಡ ಬಂದಿದೆ ರಿಪೋರ್ಟ್ ಕಾರ್ಡನ್ನು ಈ ರೀತಿ ನಾನು ಕೆಲಸ ಇಷ್ಟು ಮಾಡಿದ್ದೀನಿ ಅಂತೇಳಿ ಹೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಕಾರ್ಡನ್ನು ಕೊಟ್ಟಂಥ ಮೊದಲ ಮತ್ತು ಏಕೈಕ ಸಂಸದ ಅಂತಲೂ ಕೂಡ ಅದರಲ್ಲಿ ಬರ್ತಿದ್ದಾರೆ ನನಗೆ ನಾನು ನಾನೇನು ಗೊತ್ತಾ ಐ ಬಿಲೀವ್ ಇನ್ ಡೂಯಿಂಗ್ ಗುಡ್ ವರ್ಕ್ ಅಟ್ ದ ಸೇಮ್ ಟೈಮ್ ನನಗೆ ಅಕೌಂಟೆಬಿಲಿಟಿ ಇಷ್ಟ ನಮಗೆ ಹೊಣೆಗಾರಿಕೆ ಇರಬೇಕು ನಮಗೆ ನಮಗೆ ನಾವು ಏನು ಕೆಲಸವನ್ನು ಮಾಡಿದ್ದೀವಿ ಇಷ್ಟು ಕೆಲಸ ಮಾಡಬೇಕು ಇದು ಈ ನಿರ್ದಿಷ್ಟ ಗುರಿಗಳಾಗಲಿ ಈ ಥರದೊಂದು ಆ ಒಂದು ಜವಾಬ್ದಾರಿಯ ಅಥವಾ ಹೊಣೆಯ ನಮಗೊಂದು ಭಾರ ನಮ್ಮ ಹತ್ರ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ನಾವು ಬರೀ ವೈಯಕ್ತಿಕವಾಗಿ ನಮಗೇನೋ ವೈಯಕ್ತಿಕ ಒಂದು ಏನು ಸಂಪನ್ಮೂಲನ ನಾವು ಕ್ರೋಢೀಕರಣ ನಮ್ಮ ಜೀವನಕ್ಕೆ ಮಾಡ್ಕೊಳ್ಳೋಂಥದ್ದು ನಮ್ಮ ಕುಟುಂಬಕ್ಕೆ ಮಾಡ್ಕೊಳ್ಳೋದ್ ಇಂಥದ್ದು ಮಾಡ್ತಾ ಇರ್ತಾರೆ ಭಾಳ ಜನ ಪಾಲಿಟಿಷಿಯನ್ಸ್ ಹೀಗೆ ಮಾಡೋದು ಆದರೆ ನಾವು ಪತ್ರಕರ್ತನಾಗಿ ಬಂದಿರೋದ್ರಿಂದ ನಾನು ಬರೀ ಡೆವಲಪ್ಮೆಂಟಲ್ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ನನಗೊಂದು ಮಗಳಿದ್ದಾಳೆ ನನ್ನ ಮಗಳಿಗೆ ಯಾವ ಭವಿಷ್ಯವನ್ನು ನಾನು ನಿರೀಕ್ಷೆ ಮಾಡ್ತೀನೋ ಆ ಭವಿಷ್ಯ ನನ್ನ ಕ್ಷೇತ್ರದಲ್ಲಿರೋ ಎಲ್ಲ ಮಕ್ಕಳಿಗೂ ಸಿಗಬೇಕದು ಅದಕ್ಕೋಸ್ಕರ ನಾನು ನಿಯತ್ತಾಗಿ ಕೆಲಸವನ್ನು ಮಾಡಿದ್ದೀನಿ ಆ ಕೆಲಸವನ್ನು ನಾನು ಪಟ್ಟಿ ಒಂದು ಒಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡಿ ಒಂದು ಪಟ್ಟಿಯನ್ನು ಮಾಡಿ ಅದರಲ್ಲಿ ವಿತ್ ವಿತ್ ಫೋಟೋಸು ಇಲ್ಲಿವರೆಗೂ ಯಾವುದು ಇಂಪ್ಲಿಮೆಂಟಾಗಿ ಕಾರ್ಯಾರಂಭ ಆಗೋಗಿದೆ ಇನ್ಯಾವುದೋ ಇದರಲ್ಲೂ ಕೂಡ ಕಾಯೋದು ಕಾಮಗಾರಿ ಹಂತದಲ್ಲಿದೆ ಇನ್ನು ಫ್ಯೂಚರಲ್ಲಿ ಏನು ತರ್ತೀನಿ ಈ ಥರ ಅರುವತ್ನಾಲ್ಕು ಪ್ರಾಜೆಕ್ಟ್ಗಳನ್ನ ನಾನು ಕೊಟ್ಟು ಆ ರಿಪೋರ್ಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದೀನಿ